सामने के लिए परेड पीछे मुड़गा पीछे मुड़ परेड सामने से तेज चल Respected madam and all my teachers, all working staff, my friends and my sisters and brother. Today is the historic day of our state. Mainly the six districts of our state, Gulbarga, Bidar, Raichur, Koppala, Yadagiri, Bellary, which are celebrating 69th Hyderabad Karnataka Liberation Day. Manpower without unity is not a strength unless and until it is being harmonized and united properly. Then it becomes a spiritual power. As quoted by Sardar Vallabhai Patel, Sardar Vallabhai Patel played a vital role in nation unity. His role in uniting all native states into sovereign Indian Republic India. Almost all native states merged into Indian Union. But Nizams of Hyderabad, Maharaja of Kashmir and Junagadh wished to remain independent. Nizam tried to make Islam state in India. Nizam tried as lot as named the Indian state as Nizam. Mean that entire nation had got the freedom from British, but the people of Hyderabad region were under the clutches of despotic rule of Nizam of Hyderabad. People were subjected to all type of restriction. After many efforts, on 17 September 1948, at 5 p.m., Nizam surrendered and signed the document expressing willingness to join the Indian Federation. ಇಂದು ನಾವೆಲ್ಲರೂ 69ನೆಯ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಮಗೆ ತಿಳಿದಿರುವಂತೆ 1947 August 15 ಭಾರತ ದೇಶವು ಸ್ವತಂತ್ರಗೊಂಡಿತು. ಆದರೆ ಕರ್ನಾಟಕದ ಕೆಲವು ಭಾಗಗಳಾದ ಬೀದರ್, ಗುಲ್ಬರ್ಗಾ, ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ, ಯಾದಗಿರಿ ಜಿಲ್ಲೆಗಳು ಮಾತ್ರ ನಿಜಾಮನ ಆಳ್ವಿಕೆಯಲ್ಲಿ ಒಳಪಟ್ಟಿದ್ದವು. ರಾಜ್ಯ ಕಾಂಗ್ರೆಸ್ 1947 August 7 ಹೈದರಾಬಾದ್ ವಿಲೀನ ದಿನವೆಂದು ಮತ್ತು August 15 ಸ್ವತಂತ್ರ ದಿನವೆಂದು ಆಚರಿಸಲು ಜನರಿಗೆ ಕರೆ ಕೊಟ್ಟರು. ಸಂಸ್ಥಾನದ 350 ಕೇಂದ್ರಗಳಲ್ಲಿ ಜನರು ನಿಜಾಮ್ ಸರ್ಕಾರದ ಕಾನೂನುಗಳನ್ನು ಉಲ್ಲಂಘಿಸಿ ತ್ರಿವರ್ಣ ಧ್ವಜವನ್ನು ಆರಿಸಿ ತಮ್ಮ ರಾಜ್ಯದ ನಿಷ್ಠೆಯನ್ನು ಭಾರತ ಒಕ್ಕೂಟಕ್ಕೆ ಸೇರಲು ವ್ಯಕ್ತಪಡಿಸಿದರು. ಸದಾಕಾರದ ಮತ್ತು ಸರ್ಕಾರದ ದಮನ ಕಾರ್ಯಕ್ರಮಗಳಿಗೆ ಅಳುಕದ ರಾಜ್ಯ ಕಾಂಗ್ರೆಸ್ ಹೈದರಾಬಾದಿನ ವಿಮೋಚನೆಗಾಗಿ ಗಡಿ ಚಳುವಳಿಯನ್ನು ಆರಂಭಿಸಿತು. ಗಡಿ ಉದ್ದಕ್ಕೂ 100 ಸಶಸ್ತ್ರ ತರುಣರ ಶಿಬಿರಗಳನ್ನು ಸ್ಥಾಪಿಸಲಾಯಿತು. 13 ತಿಂಗಳು ನಡೆದ ನಿರಂತರ ಹೋರಾಟದಲ್ಲಿ ಸಂಸ್ಥಾನದ ಒಳಗು ಮತ್ತು ಗಡಿ ಭಾಗಗಳಲ್ಲಿ ಸಾವಿರಾರು ಜನರು ತಮ್ಮ ಪ್ರಾಣವನ್ನು ನೀಗಿದರು. ಸರ್ದಾರ್ ವಲ್ಲಭಾಯಿ ಪಟೇಲರ ನಿರ್ಣಯದಂತೆ September 13, 1948 ಹೈದರಾಬಾದಿನ ಮೇಲೆ ಪೊಲೀಸ್ ಕಾರ್ಯಾಚರಣೆಯನ್ನು ಕೈಗೊಂಡು September 17 ನಿಜಾಮರು ಶರಣಾಗತರಾಗಿ ಭಾರತ ಒಕ್ಕೂಟ ಸೇರಲು ಸಹಿ ಮಾಡಿದರು.
ತಿಳಿಸಿಕೊಡಬೇಕೆಂದು ಡೀನ್ ಗುರುಗಳಲ್ಲಿ ವಿನಂತಿಸುತ್ತೇನೆ. ನಮಸ್ಕಾರಗಳು. ಇಲ್ಲಿ ನಡೆದಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಪ್ರಾಧ್ಯಾಪಕ ಮಿತ್ರರೇ, ಪುಷ್ಕರಣ ಪಂಡಿತರ ಮಿತ್ರರೇ, ಬೋಧಕೇತರ ಮಿತ್ರರೇ, ಕಾರ್ಮಿಕ ಮಿತ್ರರೇ ಹಾಗೂ ಎಲ್ಲರಿಗೂ ಹೆಚ್ಚಾಗಿ ವಿದ್ಯಾರ್ಥಿಗಳು, ಮತ್ತು ಮೊದಲಾಗಿ ಎಲ್ಲರಿಗೆ 69ನೇ ಹೈದರಾಬಾದ್ ಕರ್ನಾಟಕ ಮೂವತ್ತನ ದಿವಸದ ಶುಭಾಶಯಗಳು. ಇವತ್ತಿನ ದಿವಸ ನಾವು ಯಾಕೆ ಇಲ್ಲಿ ನಿಲ್ತೇವೆ, ಯಾಕೆ ಈ ಒಂದು ಭವ್ಯ ಕಾರ್ಯಕ್ರಮ ಅದು ಇದನ್ನು ನೆನೆಸ್ಕೊಳ್ತಿದ್ದೇವೆ ಅಂದರೆ, ಎಲ್ಲರಿಗೂ ಗೊತ್ತಿದ್ದ ಹಾಗೆ ಅನೇಕ ವರ್ಷಗಳಿಂದ ಬ್ರಿಟಿಷ್ ರಾಜ್ಯದ ವಿರುದ್ಧ ನಮ್ಮ ದೇಶ 1947 ಆಗಸ್ಟ್ 15ನೇ ತಾರೀಕು ಫ್ರೀಡಮನ್ನು ಪಡೆದ್ವಿ. ಆದರೆ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ 6 ಜಿಲ್ಲೆ ಇಲ್ಲದಂಗೆ ಕೆಲವು ಮಹಾರಾಷ್ಟ್ರ ತೆಲಂಗಾಣ ಭಾಗಗಳು ಆ ಕಾಲದ ಹೈದರಾಬಾದ್ ಸ್ಟೇಟ್ ಅಂದರೆ ಆ ಕಾಲಕ್ಕೆ ಬ್ರಿಟಿಷ್ ಸ್ಟೇಟಲ್ಲಿ ಬ್ರಿಟಿಷ್ ಭಾರತದಲ್ಲಿ ಪ್ರಿನ್ಸ್ಲಿ ಸ್ಟೇಟ್ ಅಂತ ಚಿಕ್ಕ ಚಿಕ್ಕ ರಾಜ್ಯಗಳಿದ್ವು. ಸುಮಾರು 500-600 ರಾಜ್ಯಗಳಿದ್ವು. ಅದರಲ್ಲಿ ಹೈದರಾಬಾದ್ ಒಂದು ಬಹಳ ಪ್ರಮುಖ ರಾಜ್ಯ ಆಗಿತ್ತು, ಪ್ರಿನ್ಸ್ಲಿ ಸ್ಟೇಟ್ ಆಗಿತ್ತು. ಆ ಕಾಲದಲ್ಲಿ ಹೈದರಾಬಾದ್ ನಿಜಾಮ್ ಅದನ್ನು ಒಡೆಯಾಗಿದ್ದ. ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ಮುಂಚೆ ಕೆಲವು ಕಂಡೀಷನಲ್ ಹಾಕಿದ್ರು. ಒಂದು, ಕೇವಲ 3 ರಾಜ್ಯಗಳು, ಕಾಶ್ಮೀರ್, ಶ್ರೀನಗರ್, ಹೈದರಾಬಾದ್, ಅವರು ಸ್ವತಂತ್ರ ಆಗಿರೋಕ್ಕೆ ಒಂದು ಬಯಸಿದ್ರು. ಮತ್ತು ಒಂದು, ನಮ್ಮ ಈ ಭಾಗದ ಕಷ್ಟ ಅಂದರೆ ಎಲ್ಲರೂ ನಾವೆಲ್ಲರೂ ಹಿಂದಿನ ಎಲ್ಲ ನಮ್ಮ ಹಿರಿಯರು ಸ್ಟಾರ್ಟ್ ಆಗಬೇಕಿತ್ತು, ಆರಂಭ ಆಯಿತು. ಈ ನಿಜಾಮರು, ನಿಜಾಮ್ ಅಂದರೆ ನಿಜಾಮ್ ಅಲ್ಲದೆ ಇನ್ನೊಂದು ಅವರು ಸಹಪಾಠಿಯಲ್ಲಿ ಅವ್ರ ಮಿಲಿಟ್ರಿ ಒಬ್ಬರು ರೂಲ್ ಅಂತ ಹೇಳಿದರು. ಎಲ್ಲ ಫ್ರೀಡಮ್ಸ್ ಅನ್ನು ಕಟ್ ಮಾಡಿದರು. ನೋ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಅಸೋಸಿಯೇಷನ್ ಪ್ರೆಸ್ ಇರಲಿಲ್ಲ. ಅಂದರೆ ತಮ್ಮದೇ ಒಂದು ಭಾಷೆ ಉರ್ದು, ಇಲ್ಲಿ ಕನ್ನಡ ಭಾಷೆ ಲ್ಯಾಂಗ್ವೇಜ್ ಆಫೀಷಿಯಲ್ ಲ್ಯಾಂಗ್ವೇಜ್ ಆಗಿರಲಿಲ್ಲ. ಅದು ಕಲಿಯೋಕ್ಕೆ ಒಂದು ಸ್ಕೋಪ್ ಇಲ್ಲ, ಯಾವುದೇ ಎಜುಕೇಷನ್ ಸ್ಕೋಪ್ ಇಲ್ಲ. ಧನ್ಯವಾದಗಳು. ಐ ರಿಕ್ವೆಸ್ಟ್ ನೇತ್ರಾ ಆಫ್ ಸೆಕೆಂಡ್ ಇಯರ್ ಫಾರ್ ಅವರ್ ಪ್ಯಾಟ್ರಿಯಾಟಿಕ್ ಸಾಂಗ್. ರಾಷ್ಟ್ರತಿ ಜಯ ಚೇತನಾಂಗಾ ಗಾನ ವಂದೇ ಮಾತರಂ, ರಾಷ್ಟ್ರಭಕ್ತಿ ಪ್ರೇರಣಾಂಗಾ ಗಾನ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಭಂಸಿಕಿ ಬಹುತೇ ಸ್ವರೂಪ ಪ್ರಾಣ ವಂದೇ ಮಾತರಂ, ರಾಮ ಕೇವನ ಮಾತುಕಾನೆ ತೇಜ ವಂದೇ ಮಾತರಂ, ದಿವ್ಯ ಗೀತಾ ಜ್ಞಾನ ಕಾ ಸಂದೇಶ ವಂದೇ ಮಾತರಂ, ರಾಷ್ಟ್ರಭಕ್ತಿ ಪ್ರೇರಣಾ ಕಾ ಗಾನ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಸೃಷ್ಟಿ ಬೀಜ ಮಂತ್ರ ಕಲಹೈ ಮರ್ಮ ವಂದೇ ಮಾತರಂ, ದಿವ್ಯ ಜ್ಞಾನಾರೂಪ ಕಾ ಮಹಾಕಾವ್ಯ ವಂದೇ ಮಾತರಂ, ಗೀತ ಕಾ ಸಂಗೀತ ಕಾ ಸಂಘೋಷ ವಂದೇ ಮಾತರಂ, ಝಲ್ಲಲಿ ಜಯ ಕಾರ ಜಯ ನಾಥ ವಂದೇ ಮಾತರಂ. ಜೈ ಶ್ರೀಮಾನ್. ವಿಸರ್ಜನ್ ಕೆಲೇ ಆಪ್ಕಿ ಅನುಮತಿ ಚಾಹತಾ ಹೂಂ ಗುರುಜಿ. ಪರೇಡ್ ಸಾವಧಾನ್, ಪರೇಡ್ ವಿಶ್ರಮ್, ಪರೇಡ್ ಸಾವಧಾನ್. ಸಿರ್ಫ್ ಸಾಧನೆ ಕೆಲೇ ಪರೇಡ್ ಪಿಚ್ಚೆ ಮುಡಗಾ ಪಿಚ್ಚೆ ಮುಡ್, ಪರೇಡ್ ಸಾಮ್ನೆ ಸೇ ತೇಜ.
ಜನರಲ್ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಯಿತು.